मिन्दनु रघुद्वहं मत्तुं मे हृदयदिं होम्मि हरिदाकण्ण होळेयल्लि मत्तुं मे रघुद्वहं मिन्दनु चोकिसुते कौसल्यय अडिगे ಎರಗಲ್ ಆಬೆಂದರೆಯ ತಾಯಿ ಮಲಿನ ವಸನದ ಮಲಿನ ವದನದ ಕರುಣಮೂರ್ತಿ ಬಿಕ್ಕಿ ಬಿಕ್ಕಿ ಅಳುತಳುತೆ ತಪ್ಪಿದಳ್ ಕಂದನು ಪೋರ್ದಾಸೆ ಬರ್ಪಾಸೆಯಂ ತಬ್ಬುವೋಲ್ ಕಂದನಂ ಅಳುತಳುತೆ ತಬ್ಬಿದಳ್ ಅಂತೆ ನಮಿಸಿದರ್ ಸೌಮಿತ್ರಿಯುಂ ಜನಕಜಾತೆಯುಂ ಪಿರಿಯತಾಯ್ ಆತನಂ ಪರತಿ ಸೊಸೆಯಂ ನೋಡಿ ಮುಂಡಾಡಿ ಗೋಳಿಟ್ಟಳ್ ಅರಸು ಕುವರಿಯ ಗತಿಗೆ ಕೌಸಲ್ಯ ವ್ಯಕ್ತಿತ್ವವನ್ನು ಗಮನಿಸಿ ಗಂಡನನ್ನು ಕಳ್ಕೊಂಡಿದ್ದಾಳೆ, ದುಃಖಿತಳಾಗಿದ್ದಾಳೆ, ಮಗ ಸೊಸೆ ಮನೆಯಲ್ಲಿಲ್ಲ, ಇಷ್ಟೆಲ್ಲ ಆದರೂ ತನ್ನ ಬಗ್ಗೆ ಆಕೆ ಯೋಚನೆ ಮಾಡ್ತಾ ಇಲ್ಲ. ಸೀತೆಯ ಸಂಕಟವನ್ನು ಕಂಡು ದುಃಖ ಉಕ್ಕಿ ಉಕ್ಕಿ ಅಳ್ತಾ ಇದ್ದಾಳಂತೆ. ಇತ್ತ ಪಕ್ಕದಲ್ಲಿ ತಾಯಿ ಸುಮಿತ್ರಾದೇವಿ, ಸ್ವಲ್ಪ ದೂರದಲ್ಲಿ ಶೋಕ ಭರಾಕ್ರಾಂತ ಗಾತ್ರಿಯಾದ ಕೈಕಾದೇವಿ. ಕೈಕೆ ಯಾಕೆ ಹತ್ತಿರ ಇಲ್ಲ? ಏನೋ ಸಂಕೋಚ, ಏನೋ ಮುಜುಗರ ರಾಮನನ್ನು ನೋಡೋದಕ್ಕೆ. ಆಕೆ ದೂರದಲ್ಲಿ ತಲೆಬಾಗಿ ಚಿಂತೆಯಿಂದ ನಿಂತ್ಕೊಂಡಿದ್ದಾಳೆ. ರಾಮ ಸೌಮಿತ್ರಿಗೆ ನಮಸ್ಕರಿಸಿ ತಾನೇನೆ ಕೈಕೆಯ ಬಳಿಗೆ ಹೋಗಿ ಆಕೆಯನ್ನು ಅಭಿವಂದಿಸಿ ಮಾತಾಡಿಸ್ತಾನೆ. ಇದು ರಾಮನ ವ್ಯಕ್ತಿತ್ವ. ರಘುಜಂ ಸುಮಿತ್ರೆಗೆ ಅಭಿವಂದಿಸಿ ಹುಡುಕಿ ನೋಡಿ ದೂರದೊಳ್ ತಲೆಬಾಗಿ ನಿಂದ ಪಶ್ಚಾತ್ತಾಪ ಶೋಕ ಭರಾಕ್ರಾಂತ ಗಾತ್ರೇಯಂ ಕೈಕೇಯಂ. ರಘುಜಂ ಸುಮಿತ್ರೆಗೆ ಅಭಿವಂದಿಸಿ ಹುಡುಕಿ ನೋಡಿ ದೂರದೊಳ್ ತಲೆಬಾಗಿ ನಿಂದ ಪಶ್ಚಾತ್ತಾಪ ಶೋಕ ಭಾರಾಕ್ರಾಂತ ಗಾತ್ರೇಯಂ ಕೈಕೇಯಂ ಕಿರಿಯಂ ಮನಂ ಭರತನಂಬೆಯಂ ಕಂಡು ಒಡನೆ ಬಳಿಗೈದಿದನ್ ಕರುಣೀ ಪಾಪಿಯಂ ಬೆಂಬಿಡದೆ ಹಿಂಬಾಲಿಸಿ ಅಟ್ಟಿ ಹಿಡಿಯುವ ಕೃಪಾಕೇತುವೋಲ್ ಮುಟ್ಟಿ ಹಿಡಿದನು ಪಾದ ಪದ್ಮಯುಗಮಂ ಕೆಡೆದಳಾಕೇಕಯ ನೃಪ ಕುಮಾರೇ ರಾಮಾಂಗ್ರಿಗೆ ಅಂಗ್ರಿಪಂ ಸಗ್ಗದಗ್ಗಿಯ ಹೊಯ್ಲಿ ನುರುಬೆಗೆ ಸಿಡಿಲ್ದು ಉರುಳಿ ಬೀಳ್ವಂತೆ ರಾಮಾಂಗ್ರಿಗೆ ಕೇಕಯ ನೃಪ ಕುಮಾರಿ ಕೆಡೆದಳ್.
ಆಕೆಯಂ ಭಕ್ತನಾತ್ಮವನೆತ್ತುವಂತೆ ಭಗವತ್ ಪ್ರೀತಿ. ರಘುವಂಶಲಲಾಮನಾದ ಶ್ರೀರಾಮಚಂದ್ರ ತಾಯಿ ಸುಮಿತ್ರಾದೇವಿಗೆ ಅಭಿವಂದಿಸಿ ಹುಡುಕಿ ನೋಡಿ ದೂರದಲ್ಲಿ ನಿಂತಿರುವಂತಹ ಕೈಕೆಯ ಬಳಿಗೆ ಬಂದು ತಾನಾಗಿ ಆಕೆಯ ಪಾದಪದ್ಮಗಳನ್ನು ಹಿಡಿದು ನಮಸ್ಕರಿಸ್ತಾನೆ. ಆಗ ಕೈಕಾದೇವಿ ಆಕಾಶದಿಂದ ಸಿಡಿದ ಮರ ಉರುಳುವ ಹಾಗೆ ತಾನು ಕೆಳಗೆ ಬೀಳ್ತಾಳಂತ. ರಾಮಾಂಘ್ರಿಗೆ ಅಂಘ್ರಿಪಂ ಸಗ್ಗದಗ್ಗಿಯ ಹೊಯ್ಲಿ ನುರುಬೆಗೆ ಸಿಡಿಲುರುಳುರುಳಿ ಬೀಳುವಂತೆ ಹಾಗೆ ಬಿದ್ದ ತಾಯಿ ಕೈಕೆಯನ್ನು ರಾಮನು ಪ್ರೀತಿಯಿಂದ ಎತ್ತಿ ಹಿಡಿಯುತ್ತಾನೆ. ಭಗವಂತನ ಪ್ರೀತಿ ಭಕ್ತನ ಆತ್ಮವನ್ನು ಎತ್ತುವಂತೆ. ದಿವ್ಯಮ ಪ್ರೇಮ ಹರ್ಷ ಸ್ಪರ್ಶ ದಿವ್ಯಂ ಆ ಪ್ರೇಮ ಹಸ್ತ ಸ್ಪರ್ಶಕ್ಕೆ ಆ ಕೈಕೆ ತಾಂ ಕಂಡಳ್ಯೇನನೋ ಶಾಂತವಾದ ಮಗನಂ ಎಕ್ಕಟಿ ಸನ್ನೆಗಣ್ಣಿಂ ಕರೆದು ರಾಮಯತಿ ರೂಪಮಂ ನಿಡಿದು ನೋಡಿ ಕೈ ಮುಗಿದ ಅಲ್ಲಿ ಕಂಡವರೆಲ್ಲ ಬೆರಗು ಬಿಲ್ಲಾಗೆ ಮಾತೆಯ ಮೌನ ವೀಣೆಯನೆ ಮಿಡಿವನೆಂಬೋಲ್ ಭರತನಾಡಿದನ್ ತೋಡಿದನ್ ತನ್ನೆದೆಯ ಭಾವಾಭಿಲಾಷೆಯ ಸರೋವನಂ ಕೋಡಿ ಬರಿಯಲ್ಕೆ ಕೇಳ್ದಾವನೌ ಕಸರಿಗೆ ಎರ್ದೆ ಮರುಗಿದತ್ತು ಅಂತೆ ನಲಿದತ್ತು ದಾರುಣ ಕಥೆಗೆ ಮೇಣ್ ಆ ಕಥನ ಕಲೆಯ ರಮ್ಯತೆಗೆ ಶ್ರೀರಾಮಚಂದ್ರ ಕೈಕೆಯನ್ನು ಸಮಾಧಾನಪಡಿಸಿದ ಮೇಲೆ ಭರತ ತನ್ನ ತಾಯಿಯ ಭಾವವೀಣೆಯೇ ನುಡಿಯುತ್ತಿದೆಯೋ ಅನ್ನೋ ಹಾಗೆ ಮಾತುಗಳನ್ನು ಆಡಲಿಕ್ಕೆ ಶುರು ಮಾಡ್ತಾನೆ. ಆವರೆಗಿನ ಕಥೆಯನ್ನು ಸುವಿಸ್ತಾರವಾಗಿ ಹೇಳ್ತಾನೆ. ಭರತನು ಆಡಿದ್ದು ಮಾತ್ರ ಅಲ್ಲ, ತೋಡಿದನು ಅಂತಾರೆ ಕುವೆಂಪುರು. ಆಡಿದನ್ ತೋಡಿದನ್ ತನ್ನೆದೆಯ ಭಾವಾಭಿಲಾಷೆಯ ಸರೋವನಂ ಕೋಡಿ ವರಿಯಲ್. ಆತನ ಮಾತು ಕೇವಲ ಕಥೆಯನ್ನು ಹೇಳಲಿಲ್ಲ, ಅದ್ಭುತವಾದ ಒಂದು ಕಥನ ಕಲೆಯ ರಮ್ಯತೆಯ ಅಭಿವ್ಯಕ್ತಿಯಾಗಿತ್ತು ಅಂತ ಹೇಳ್ತಾರೆ. ಇದು ಪಾಡು ಹಾಡಾಗುವ ಅದ್ಭುತವಾದ ಕಲೆಗಾರಿಕೆ. ಅದು ಬೇರೆ, ಅದು ಬರೀ ಕಥೆಯಾಗಿರಲಿಲ್ಲ, ರಮ್ಯ ಕಥನವೂ ಆಗಿತ್ತು ಭರತನ ಮಾತು. ಹಾಗೆ ಭರತನು ಮಾತಾಡಿ ಅದನ್ನು ಕೇಳ್ತಾ ಅದನ್ನು ಕೇಳ್ತಿದ್ದವರು ಯಾರು ಅಂದರೆ ಋಷಿ ಗೋಷ್ಠಿಯು, ಜನಸಮೂಹವು ಎಲ್ಲವೂ ಮೂಕವಾಗಿತ್ತು. ಆಕಾಶ ಕೂಡ ತನ್ನ ನೀಲಿ ಕಣ್ಣನ್ನು ಬಿಟ್ಟುಕೊಂಡು ಆ ಕಥನಕ್ಕೆ ಸಾಕ್ಷಿಯಾಗಿತ್ತಂತೆ. ಋಷಿ ಗೋಷ್ಠಿ ಮೌನ ಮಿರೆ. ಋಷಿ ಗೋಷ್ಠಿ ಮೌನಂಗಿರೆ ಜನ ಸಮೂಹಂ ಮೂಕಂ ಗಿರೆ ಗಗನ ನೀಲ ನಯನಂ ಸಾಕ್ಷಿ
ಪಂಕ್ತಿ ಆಲಿಸಿದೆ ನಲಿಯಲ್ ಆ ತ್ರಿಭುವನಂ ಭರತನ್ ವರದನು ವಚನವೇದಮಂ ರಾಮನಾಲೈಸಿದನೋ ಲೋಕ ರೋಮಾಂಚಕರವಾಣಿಯಂ ಭವಿಸಿದ ಧರ್ಮದಾಮೋದಮ ಭರತನ ಕಥನವನ್ನು ಕಿವಿಯಲ್ಲಿ ಕಿವಿಯಿಟ್ಟು ಎಲ್ಲರೂ ಕೇಳ್ತಾ ಇದ್ದಾರೆ. ಪ್ರಕೃತಿ ಕೂಡ ಆ ಕಥನದ ಕೇಳುವಿಕೆಯಲ್ಲಿ ಮಗ್ನವಾಗಿದೆ. ಶ್ರೀರಾಮ ಆಗಾಗ ಉದ್ಗಾರ ತೆಗೀತ, ನಿಡಿಸುಯುತ್ತ, ಕಣ್ಣಲ್ಲಿ ಹನಿ ತರ್ತ ಆ ಕಥನವನ್ನು ಕೇಳ್ತಾ ಇದ್ದಾನೆ. ಈ ಅದ್ಭುತವಾದ ವಚನ ವೇದ, ಭರತನ ವಚನ ವೇದವನ್ನು ಶ್ರೀರಾಮನು ಆಲಿಸಿದನು ಅಂಥೇಳಿ ಕವಿ ವರ್ಣನೆ ಮಾಡ್ತಾ ಇದ್ದಾರೆ. ತಾನಯೋಧ್ಯೆಯನುಳಿದ ದಿನದಿಮ್ಮೊದಲ್ ಮಾಡಿ ಚಿತ್ರಕೂಟಕ್ಕೆ ಭರತನಾಗಮನವನು ಆಗಮನದ ಆವರೆಗೆ ಕತೆಗೇಳ್ದನು ಅಶ್ರುವಿಗಳಿತ ಕಮಲಲೋಚನಂ ನಡು ನಡುವೆ ನಿಡು ಸುಯಿದು ಸುಯಿದು ಮಾರುತ್ತರದ ಪನಿಮಳೆಗೆ ಜನಮನ ನಿರೀಕ್ಷಣಾಚಾತಕಂ ತುದಿ ಬೆರಳ ಮೇಲೆ ಕೊರಳೆತ್ತಿ ನಿಂತಿರೆ ಮೌನಿರಾಮನ ಮನಂ ಮಗ್ನಮಾದತ್ತು ಚಿಂತಾಬ್ಧಿತಲಕೆ ಪಿತೃವಾಕ್ಯ ಪರಿಪಾಲನಾ ನಿಗಳದಿಂ ಧರ್ಮದಾಲಾನಕ್ಕೆ ಕಟ್ಟುಗೊಂಡ ಇನಕುಲನ ಧೈರ್ಯದ ಐರಾವತಂ ಹೋರಾಡುತಿರ್ಪುದಂ ಕಾಣುತೆ ಗುರುವಸಿಷ್ಠಂ ಆಡಿದಂ ಮಾವುತಂತೋತ್ರ ದಿತಿವಿಯುವಂತೆ ಧೈರ್ಯದ ಐರಾವತವಾದಂತಹ ಶ್ರೀರಾಮಚಂದ್ರನ ಮನಸ್ಸು ಈಗ ತುಯಿದಾಟಕ್ಕೆ ಸಿಕ್ಕಿರುವಾಗ ನನ್ನ ಮಾತಿನ ಮಾರ್ಗದರ್ಶನ ಅಗತ್ಯವೆಂದು ಭಾವಿಸಿ ಗುರು ವಸಿಷ್ಠರು ಹೇಳ್ತಾರೆ, ಶ್ರೀರಾಮ ನೇನೇ ನೈಜ ಧರ್ಮಮಂ ಜನ್ಮದುದ್ದೇಶಮಂ ತಪನಕುಲ ನೃಪಸೂನು. ಎಂತಹ ಆಯತ ಸಮಯದಲ್ಲಿ ವಸಿಷ್ಠರ ಸೂಚನೆ ಇದು, ನಿನ್ನ ಧರ್ಮ ಏನು ಅನ್ನೋದನ್ನು ರಾಮ ನೆನೆಸಿಕೋ, ಭಾವದ ತುಮಲಕ್ಕೆ ಒಳಗಾಗಬೇಡ. ಇದು ವಸಿಷ್ಠರ ಸೂಚನೆ. ನೇನೇ ನೈಜ ಧರ್ಮಮ ನೇನೇ ನೈಜ ಧರ್ಮಮಂ ಜನ್ಮದುದ್ದೇಶಮಂ ನೇನೇ ತಪನ ಕುಲ ನೃಪಸೂನು ಕೆಡಿಸುವೆಯೋ ಕಾಡೊಳ್ ಅಲೆದು ಆಯು ಪ್ರಮಾಣಮಂ ಕೆಡಿಸುವೆಯೋ ಲೋಕದ ಉದ್ಧಾರಕ್ಕೆ ಮೇನ್ ಆತ್ಮ ಸಂಸ್ಕೃತ
ಶ್ರುತಿಗೆ ನೈವೇದ್ಯವಾಗುವೆಯೋ ನೆನೆ ನೆನೆ ಶಿಷ್ಯನಾತ್ಮಮಂ ಪೊಕ್ಕುದು ಆಚಾರ್ಯನ ವಾಗಿಂಗಿತಂ ಸ್ವಪ್ರಜ್ಞೆ ಪ್ರೋಜ್ವಲಿಸಿದತ್ತು ಅಸ್ಥಿರತೆ ಮಾಡುದು ಆತ್ಮದೊಳ್ ಮೂಡಿದತ್ತು ಅದ್ಭುತಂ ವಜ್ರ ಸುಸ್ಥಿರ ದೃಢತೆ ತಾಯಂದಿರುಂ ಗುರುಗಳು ಪರಿಜನ ಪ್ರಜೆಗಳು ನೆರೆದಿದ್ದ ಋಷಿಗಳು ಬಾಲ ಋಷಿ ಭರತನು ಕೇಳುತ್ತಿರೆ ಋತದರ್ಶಿತಾಂ ನುಡಿದಂ ಅಪ್ರತಿವಾದ ವೇದಮಂ ಸಮಹೃದಯ ಸಂವೇದ್ಯಮಂ ತಾಂ ನುಡಿದಂ ವಸಿಷ್ಠರ ಸಾಮಯಿಕ ಹಿತನುಡಿಯನ್ನು ಆಲಿಸಿದ್ದೆ. ಹೊಯ್ದಾಡುತ್ತಿದ್ದ ಮನಸ್ಸು ಸ್ಥಿರವಾಯಿತು ರಾಮನಿಗೆ. ಋತದರ್ಶಿಯಾದ ಆತ ತನ್ನ ಅಪ್ರತಿವಾದ ವೇದವನ್ನು ಆಗ ಹೇಳ್ತಾನೆ. ನಾನು ಏನು ಮಾಡಬೇಕಂತಿದ್ದೀನಿ, ನನ್ನ ನಿಶ್ಚಯವೇನು ಅನ್ನೋದನ್ನು ಖಚಿತವಾದ ಮಾತುಗಳಲ್ಲಿ ಶ್ರೀರಾಮ ಮುಂದೆ ಆಡಿದ್ದಾನೆ. ಧನ್ಯನಾಮ್ ನಿಮ್ಮ ಕರುಣ ಶಿಶು. ಧನ್ಯನಾಮ್ ನಾಮ್ ಧನ್ಯ ನಿಮ್ಮ ಕರುಣ ಶಿಶು ನಾಮ್ ಜನಾಶೀರ್ವಾದ ಹಸ್ತದೋಲದಿ ಸದಾ ಸುಖೇಮಿ ಕಲಿ ಬಲಿ ಸುಖಿ ನಿರಂತರಂ ಮತ್ತೆ ಧರ್ಮ ಸಂಪ್ರೇಮಿ ಪಿತೃದೇವನ ದೈನ್ಯಮಂ ದುಃಖ ಕಮಂ ನಿಧನಮಂ ಕೇಳ್ದ ಎನ್ನ ರಿಕ್ತಮತಿ ತತ್ತರಿಸಿತೋ ಆದೊಡಂ ಮಾತೃಶೋಕಾಗ್ನಿಯಂ ಮುಟ್ಟಿದ ಎದೆ ಬೇಯುತಿ ಹುದಾದೊಡಂ ಪ್ರಜೆಗಳ ಈ ಪ್ರೀತಿಗೆ ಆತ್ಮಂ ಅಯೋಧ್ಯ ನಗರದ ತಣ್ಗೆ ತೇರುದಿವುದು ಆದುಣಂ ಸರ್ವಕ್ಕೆ ಮಿಗಿಲ್ ಎನಗೆ ಭರತ ಭರತ ಬಂಧು ಪ್ರೇಮ ಪಡಿ ನನ್ನ ಸರ್ವಮಂ ಬಿಗಿದೊತ್ತಿ ಸುತ್ತಿ ನುಂಗುತಿರ್ಪುದು ಆದೊಡಂ ಪಿತೃವಾಕ್ಯ ಪರಿಪಾಲನಾರ್ಥಂ ಆಂ ವನವಾಸಿ ಆಂ ವನವಾಸಿ ಪದಿನಾಲ್ಕು ಬರಿ ಸಂಬರಂ ತಂದೆ ದಶರಥನ ಮರಣ, ಅದರಿಂದುಂಟಾದಂತಹ ದಾರುಣವಾದ ಶೋಕ, ತಾಯಿ ಕೌಸಲ್ಯೆಯ ದುಃಖ, ಅದೋ ಶೋಕಾಗ್ನಿ, ಇತ್ತ ಪ್ರಜೆಗಳ ಅದ್ಭುತವಾದ ಪ್ರೀತಿ, ಜೊತೆಗೆ ಭರತನ ಬಂಧುಪ್ರೇಮ,
ಇಷ್ಟೆಲ್ಲ ನನ್ನನ್ನು ಅಲ್ಲಾಡಿಸ್ತಿದ್ರು. ನಾನು ನಿಶ್ಚಯ ಮಾಡಿದ್ದೇನೀಗ, ಪಿತೃವಾಕ್ಯ ಪರಿಪಾಲನಾರ್ಥವೇ ನಾನು ವನವಾಸವನ್ನು 14 ವರ್ಷ ಮಾಡೇ ಮಾಡ್ತೀನಿ, ನನಗೆ ಧರ್ಮ ಬಹಳ ಪ್ರಿಯವಾದದ್ದು ಅಂತ ಶ್ರೀರಾಮ ನಿಷ್ಠುರವಾದ ಖಚಿತವಾದ ವಾಕ್ಯಗಳಲ್ಲಿ ತನ್ನ ಅಭಿಪ್ರಾಯವನ್ನು ಮತ್ತು ಧರ್ಮನಿಷ್ಠೆಯನ್ನು ವ್ಯಕ್ತಪಡಿಸುತ್ತಾನೆ. ತಂದೆ ತೀರ್ದೊಡೇ ತೀರ್ದುದೇ ತಂದೆಯಾಜ್ಞೆ ಅನ್ನುವುದು ರಾಮನ ತತ್ವ. ನಾನು ವನವಾಸಕ್ಕೆ ಬರೋದಕ್ಕೆ ಏನೆಲ್ಲ ಕಾರಣ ಇರಬಹುದು, ಆದರೆ ಅದೆಲ್ಲವೂ ನೆಪ. ಮೇಲ್ನೋಟಕ್ಕೆ ಮಂಥರೆ ಕೈಕೆ ಮೊದಲಾದವರು ಅಪರಾಧಿಗಳಂತೆ ಕಾಣಿಸಬಹುದು, ಆದರೆ ಪೂರ್ಣ ದೃಷ್ಟಿಯಿಂದ ನೋಡಿದಾಗ ಶ್ರೀರಾಮನ ಕಲ್ಯಾಣಕ್ಕೆ ಅವರು ಒದಗಿ ಬಂದ ಪಾತ್ರೆಗಳು ನೆಪಗಳು ಮಾತ್ರ. ಇದು ರಾಮನ ನಿಲುವು, ಹಾಗೆ ಇದು ಕವಿ ಕುವೆಂಪು ಅವರ ನಿಲುವು ಕೂಡ ಹೌದು. ಯಾವುದೇ ಕಾವ್ಯವನ್ನು ಅರ್ಧದೃಷ್ಟಿಯನ್ನು ನೋಡೋದಲ್ಲ, ಪೂರ್ಣ ದೃಷ್ಟಿಯನ್ನು ನೋಡಬೇಕು ಅಂತ ಅವರು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಪೂರ್ಣ ದೃಷ್ಟಿಯನ್ನು ನೋಡಿದಾಗ ಮಾತ್ರ ನಮಗೆ ಪೂರ್ಣ ಸತ್ಯದ ದರ್ಶನ ಆಗುತ್ತೆ ಅನ್ನೋದೇ ಕುವೆಂಪು ಅವರ ವಿಚಾರ. ಈಗ ಕೇಳೋಣ ಮುಂದೆ. ತಂದೆ ತೀರ್ದೊಡೆಗೆ ತೀರ್ದುದೇ ತಂದೆಯಾಗೆ ತಂದೆಗಿಂ ಪೆರ್ತಂದೆಗಲ್ ಧರ್ಮಂ ಧರ್ಮಂ ಚಿರಂಜೀವಿ ನಿಯತಿಯ ಪವಿಯ ಘಾತಕ್ಕೆ ಸಿಲುಕಿ ತಂದೆ ನನ್ನ ನಡವಿಗೆ ನೊಂದು ಕಳುಹಿ ಬೆಂದು ಉರಿದು ಕಳಿದ ನೈಸರೇ ಜಿತೇಂದ್ರಿಯಂ ತಾಂ ಅಂತೆ ತಗುವೋಲ್ ಯಸಗಿದತ್ತ ವಜ್ರವಿಧಿ ಕುಬ್ಜೆ ಮಂಥರೆ ಬರಿಯ ಹುಲು ನೆವಂ ಎನ್ನುತ್ತಾನೆ ಶ್ರೀರಾಮಚಂದ್ರ. ಮಂಥರಿಯನ್ನು ದೂರುವುದರಲ್ಲಿ ಅರ್ಥವಿಲ್ಲ. ರಾಮನ ವನವಾಸಕ್ಕೆ ಮಂಥರೆ ಕೇವಲ ನೆವವಷ್ಟೇ. ಕುವೆಂಪು ದರ್ಶನದ ಪ್ರಕಾರ ಶ್ರೀರಾಮನಿಗೆ ರಾಮಚಂದ್ರತ್ವವನ್ನು ದೊರಕಿಸಿದವಳೇ ಮಂಥರೆ. ಆದ್ದರಿಂದಲೇ ಆಕೆ ಮಮತೆಯ ಸುಳಿ ಮಂಥರೆಯಾಗಿದ್ದಾಳೆ. ಕುಬ್ಜೆ ಮಂಥರೆ ಬರಿಯ ಹುಲುನೆವಂ ಮೂಡುವುದೇ ಲೋಕಲಾವಣ್ಯನಿಧಿ ಮಾತೆ ಕೈಕೆಯ ಮನದಿ ಕುಚರ ಬುದ್ಧಿಯ ಕುರೂಪಂ ಪೊಣ್ಮುವುದೇ ವಿಕೃತಿ ಸೌಂದರ್ಯದಿಂ ಚೆಲ್ವಿನ ಅಭಿಲಾಷೆ ತಾನೇಗಳು ಚೆಲ್ವಿಂಗೆ ತಾಯ್ ಧರ್ಮ ದೇವತಾ ಕ್ರೌರ್ಯಕ್ಕೆ ಕರುಣೆಯಲ್ಲದೆ ಬೇರೆ ಗುರಿಯುವುದೇ ಕಿರಿಯ ತಾಯ್ ನಿಯತಿ ಹಸ್ತದೊಳೊಂದು ಕೈದು ತಾಂ ಕೀರ್ತಿಯ ಮೇ ಜನಪ್ರೀತಿಯಂ ತೆತ್ತ ಆಕೆ ತಾಂ ಧನ್ಯೇ. ಪೊಣ್ಮುವುದೇ ವಿಕೃತಿ ಸೌಂದರ್ಯದಿಂ ರಾಮ ಉದ್ಗರಿಸ್ತಾನೆ.
ಕೈಕಿಯಂತಹ ಸುಂದರಿಯಿಂದ ವಿಕೃತಿ ಹೇಗೆ ತಾನೇ ಹೊಮ್ಮಲಿಕ್ಕೆ ಸಾಧ್ಯ? ತಾಯಿ ಕೈಕಾದೇವಿ ನನ್ನ ಒಳಿತಿಗೋಸ್ಕರವೇ ತನ್ನ ಕೀರ್ತಿಯನ್ನು ಬಲಿಕೊಟ್ಲು, ತನ್ನ ಯಶಸ್ಸನ್ನು ಬಲಿಕೊಟ್ಲು, ಅದೆಲ್ಲ ಮಗನ ಮೇಲಿನ ಕರುಣೆಯಿಂದ ಅಂತ ರಾಮ ಹೇಳ್ತಾ ಇದ್ದಾನೆ. ಅಂತಹ ತಾಯಿ ನಿಜಕ್ಕೂ ಧನ್ಯೆ ಅಂತ ಶ್ರೀರಾಮನ ವಾಣಿ. ಅವಳು ದೇವಸನ್ಮಾನ್ಯೆ, ಮೆರೆವುದು ತುದಿಯೊಳ್ ಆ ನನ್ನಿ. ಈ ಸತ್ಯ ಗೊತ್ತಾಗಬೇಕಾದ್ರೆ ರಾಮಕಥೆಯ ಕೊನೆಗೆ ಮಾತ್ರ ಗೊತ್ತಾಗುತ್ತೆ ಅಂತಲೇ ಶ್ರೀರಾಮಚಂದ್ರ. ಅಸುವಂ ತನ್ನ ತೇಜವನೆಲ್ಲ ತಾನೀಡಾಡಿದಳ ತಾಯೇ. ತಾಯಿ ದೇವದೇವತೆಗಳ ವ್ಯೂಹ ಸಂಯೋಜನೆಗೆ ಬನ್ನಂ ಎನ್ನಿಂದಾಗದೈ ಕೇಳೋ ಸಹೋದರನೆ ಕೇಳ್. ರಾಮನೀ ಪುಣ್ಯದಲ್ ಸುಸ್ಥಿರಂ ಮೇರುವೋ. ಶ್ರೀರಾಮಚಂದ್ರನ ಈ ದೃಢ ಪ್ರತಿಜ್ಞೆಯು ಕವಿ ಕುವೆಂಪು ಅವರಿಗೆ ಹೇಗೆ ಕೇಳಿಸ್ತು? ಗೋಪುರ ಅಗ್ರದಲ್ಲಿ ಗುಡಿಯ ಹೆಗ್ಗಂಟೆ ನುಡಿದ ಹಾಗೆ ಆ ಧ್ವನಿ ಸುತ್ತೆಲ್ಲ ಅನುರಣಿತವಾಗುವ ಹಾಗೆ, ಸ್ವಲ್ಪ ಹೊತ್ತಾದ ಮೇಲೆ ಆ ಧ್ವನಿ ಹಾಗೆಯೇ ಮೌನದಲ್ಲಿ ಐಕ್ಯವಾಗುವ ಹಾಗೆ, ಹೀಗೆ ಗಂಟಾ ನಿನಾದದೊಂದಿಗೆ ಶ್ರೀರಾಮನ ಧ್ವನಿಯನ್ನು ಸಮೀಕರಿಸಿ ಕವಿ ವರ್ಣನೆ ಮಾಡಿದ್ದಾರೆ. ಗಂಟೆಯ ಧ್ವನಿ ಯಾವಾಗಲೂ ಮಂಗಲಕರವಾದ್ದೆ. ರಾಮಧ್ವನಿಯನ್ನು ಈ ಧ್ವನಿತಾರ್ಥಕ್ಕೆ ಕೊಂಡೊಯ್ಯುವಂತಹ ಕುವೆಂಪು ಪ್ರತಿಭೆ ಅತ್ಯಪೂರ್ವವಾದದ್ದು. ಘೋಷಿಸಲ್ ಗೋಪುರಾಗ್ರದ ಗುಡಿಯ ಹೆಗ್ಗಂಟೆ, ಆ ಲೌಹ ಭೀಮನಾದಂ ವಾಯುಮಂಡಲಕ್ಕೆ ಕಂಪ್ರನವನಿತ್ತು ಉರ್ವಿ ಕೊರ್ವಿತು ವೈಯನೆ ಎಂತು ನಿಶ್ಶಬ್ದತಾ ಲೀನಬಹುದು ಅಮಾಳ್ಕೀಂ ನಿಂದುದಾ ಮಂದ್ರ ಗಂಭೀರ ಮೇಘಧ್ವನಿಯ ಧೀರ ಸೀತಾನಾಥ ಭಾಷಣ. ಆ ಭಾಷಣದ ಈ ಅದ್ಭುತ ಪ್ರತೀಕವನ್ನು ಗಾಯನದಲ್ಲಿ ಕೇಳೋಣ. ಈಗ ಹೆಗ್ಗಂಟೆ ಆಲೌಹ ಭೀಮನಾದಂ ವಾಯುಮಂಡಲಕ್ಕೆ ಕಂಪ್ರನವನಿತ್ತುರುವಿ ಕೊರುವು ತೊಯ್ಯನೆ ಎಂತು ನಿಶ್ಶಬ್ದತಾಲೀನಬಹುದು ಅಮಾಳ್ಕೆಯಿಂ ನಿಂದುದಾ ಮಂದ್ರ ಗಂಭೀರ ಮೇಘಧ್ವನಿಯ ಧೀರ ಸೀತಾನಾಥ ಭಾಷಣ. ಕಂದರದ ದೂರದಿಂದ ಏರಿ ಬಂದತ್ತು ಮಂದಾಕಿನಿಯ ಮೊರೆ ಭಂಗಿಸಿತು ಭರತನ ಅಳುವ ಸುಯ್ಯುಸಿರೊಂದೆ ಆವನ್ಯದೀರವ ಮತ್ತೆ ಮೌನಮಂ ಜನಸಂಘದ. ಆಗ ವಸಿಷ್ಠರು ಭರತನಿಗೆ ಸಮಾಧಾನ ಪಡಿಸ್ತಾರೆ. ಅಯ್ಯ ಭರತಕುಮಾರ, ನೀನು ಏಕೆ ರಾಮನಿಗೆ ಬಲವಂತ ಪಡಿಸ್ತೀಯ? ಅವನು ದೃಢಪ್ರತಿಜ್ಞ, ಮಾತು ತಪ್ಪುವನಲ್ಲ ಅವನು, ಆತನಿಗೆ ಬಲವಂತ ಮಾಡಬೇಡ.
ಅವನು ಎಂದಿಗೂ ಎಷ್ಟು ಮಾತ್ರಕ್ಕೂ ಅಯೋಧ್ಯೆಗೆ ಹಿಂದಿರುಗುವುದಿಲ್ಲ. ಸೂರ್ಯನನ್ನ ಪಶ್ಚಿಮದಲ್ಲಿ ಹುಟ್ಟು ಅಂದರೆ ಅವನು ಯಾರ ಮಾತನ್ನಾದರೂ ಕೇಳಿಯೇನೆ. ಹಾಗೆ ಶ್ರೀರಾಮ ಯಾವತ್ತೂ ತನ್ನ ಮಾತಿಗೆ ತಪ್ಪುವವನಲ್ಲ. ಅವನನ್ನು ಬಿಟ್ಟುಬಿಡು. ಅಸಾಮಾನ್ಯವಾದಂಥ ಈ ವಿರಾಟ್ ಪಕ್ಷಿಗೆ ಪಕ್ಷ ವಿಸ್ಫಾಲನೆಗೆ ಬೇಕಾದದ್ದು ಸಣ್ಣ ಪುಟ್ಟ ದೇಶವಲ್ಲ, ವಿಸ್ತೀರ್ಣವಾದ ಆಕಾಶ. ಹೀಗೆ ವಸಿಷ್ಠರು ಭರತನಿಗೆ ಹಿತ ಮಾತನ್ನು ಬುದ್ಧಿಮಾತನ್ನು ಹೇಳಿ ಸಮಾಧಾನಪಡಿಸ್ತಾರೆ. ಮುನ್ನಂ ಒರೆದನಿಲ್ಲವೇ ನಿನಗೆ ಜಬಾಲಿ, ರವಿಯನ್ ಅಸ್ತಾದ್ರಿಯಂ ಉಡೆಂದು ಪಿಡಿಪೊಲೆ ಕಾಡಿಸುತ್ತಿ ಹೇ ರಾಮಚಂದ್ರನಂ ಭರತೇಂದ್ರ. ಮುನ್ನಂ ವರೆದನಿಲ್ಲವೇ ನಿನಗೆ ಜಬಾಲಿ, ರವಿಯನ್ ಅಸ್ತಾದ್ರಿಯಂ ಮೂಡು ಎಂದು ಪೀಡಿ ಪೊಲೆ ಕಾಡಿಸುತ್ತಿಗೆ ರಾಮಚಂದ್ರನಂ ಭರತೇಂದ್ರ. ವಿಶ್ವಶಕ್ತಿ ಸ್ಫೂರ್ತನೀತನು ಈತನಂ ತಿಳಿಯೇ ವಿಶ್ವವ್ಯಕ್ತಿ ಶುಕ್ತಿಗೆ ಸಮುದ್ರಮಂ ಒಳಕೊಳ್ಳುವುದೇ. ಕೋಸಲಾಕಾಶ ವಿಸ್ತಾರಂ ಈ ರಾಮನಾತ್ಮದ ವಿರಾಟ್ ಪಕ್ಷ ವಿಸ್ಫಾಲನೆಗೆ ಸಾಲದು ಅಲ್ಪಂ. ಅನಂತಾಕಾಶಯಾತ್ರಿಕೆ ರಾಮನಿಚ್ಛಾವೈನತೇಯಂ ಅನಂತಮಂ ಸಾಂತಲ್ಲದೆ ಅಲ್ಪಕ್ಕೆ ಎಳೆವ ಸಾಹಸಂ ಸಾಲ್ಗುಂಗಿನ್ ಇನ್ ಏಳ್ ಶೋಕಮಂ ಬಿಟ್ಟು ಏಳ್ ಎನ್ನ ಪೇಳುವುದಂ ಗೈ ಮುಂದೆ ತಾನಪ್ಪುದೊಳ್ಪು ಕೇಳ್ ಲೋಕಕ್ಕೆ ನಿನಗೆ ಕೋಸಲಕ್ಕೆ ಮುಂದೆ ತಾನಪ್ಪುದು ಒಳ್ಪು. ವಸಿಷ್ಠರ ಈ ಹಿತವಚನ ಸಾಂತ್ವನದ ಮಾತು ಭರತನ ಪಾಲಿಗೆ ಏನಾಯಿತು ಅನ್ನೋದನ್ನು ಒಂದು ಬಹಳ ಅಪರೂಪದ ರೂಪಕದ ಮೂಲಕ ಕವಿ ವರ್ಣನೆ ಮಾಡ್ತಾರೆ. ಆನೆಯು ದಂತದಿಂದ ಇರಿದರೂ ಸೊಂಡಿಲಿಂದ ತಬ್ಬಿಕೊಳ್ತು ಅಂತ. ಇಭಂ ದಂತದಿಂದ ಇರಿದೊಡಂ ಸೊಂಡಿಲಿಂದ ಅಪ್ಪಿತು ಏನೇ. ವಸಿಷ್ಠರ ಮಾತುಗಳು ಹೀಗೆ ವಿರುದ್ಧ ಪ್ರಮಾಣಗಳನ್ನು ವಿರುದ್ಧ ಪರಿಣಾಮಗಳನ್ನು ಒಟ್ಟಿಗೆ ಮಾಡಿದವು ಅಂಥೇಳಿ ಕವಿ ವರ್ಣನೆ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ರಾಮನಷ್ಟೇ ಉಜ್ವಲವಾದಂತಹ ವಾಕ್ಯ ರಚನೆ, ಮಾತಿನ ಅದ್ಭುತ ಸರಣಿ. ಓಜಸ್ವಿಯಾದ ಭರತನ ಮಾತುಗಳನ್ನು ಕೇಳೋಣ. ಆಲಿಸಿಂ ಅಮರಿರ ಗಗನ ಗಿರಿ ನದಿ ವನಸ್ಥಳಗಳಿರ ಮುನಿಗಳಿರ ಆಚಾರ್ಯರಿರ ಧರ್ಮ ದೇವರಿರ ಮಾತೃದೇವತೆಗಳಿರ ಪರಿಜನ ಪ್ರಜೆಗಳಿರ ಪೂಜ್ಯ ಪಾದುಕೆಗಳಂ ಪೂಜ್ಯ ಪಾದಂಗೆತ್ತು ಸಿಂಹಾಸನದುಳಿಟ್ಟು ಪೂಜಿಸುವೆನ್ ಆಂ. ಸಂತೈಸಿದನ್ ಗುರು ವಸಿಷ್ಠನ್ ಎಂತ ಕೈಕೆಯ ಕುಮಾರನಂ ಇಭದಂತದಿಂದಿರಿದೊಡಂ ಸೊಂಡಿಲಿಂದಪ್ಪಿತು ಎನೆ. ರಾಮನಂ ನುಡಿಪನೆಯಂ ಇರಿದೊಡಂ ತೋಳ್ಗಳಿಂ
ತಬ್ಬಿದಂ ತಾವಿರುವರ್ ಒಂದೆಂದು ತೋರ್ಪಂತೆ ಮತ್ತೆ ಗುರುವಾಕ್ಯದೊಳ್ ಶ್ರದ್ಧೆ ಸಂಭವಿಪಂತೆ ಸೋದರಗೆ ಮುನಿ ಮೇಲೆ ಮುನಿಯಾದೇಶಮಂ ವರಿಸಿ ರಾಮಪಾದ ಸ್ಪರ್ಶ ಮಹಿಮಾನ್ವಿತಂಗಳಂ ದಿವ್ಯ ಪಾದುಕೆಗಳಂ ದೇವನ ಅಡಿ ದೇವಂಗೆ ಪಡಿಯೆನುತೇ ಮುಡಿಗೆಯೇರಿಸುತ್ತ ಭರತಂ ಇಲ್ಲಿ ಬರುವಂತಹ ಒಂದು ಅತ್ಯಂತ ಸುಂದರವಾದ ಉಕ್ತಿ ಅಂದರೆ ದೇವನ ಅಡಿ ದೇವಂಗೆ ಪಡಿ ಅನ್ನುವಂಥ ಮಾತು ದೇವನ ಪಾದ ಅವನಿಗೇ ಸಮಾನ ದೇವರ ಪಾದ ದೇವರಿಗೆ ಸಮಾನ ಹಾಗೆ ಪಾದುಕೆಗಳನ್ನು ತನ್ನ ಮುಡಿಯ ಮೇಲೆ ಇಟ್ಟುಕೊಂಡು ಭರತ ಬಹಳ ಸುಂದರವಾದಂಥ ಕೆಲವು ಮಾತುಗಳನ್ನು ಹೇಳ್ತಾನೆ ಸಕಲ ಚರಾಚರ ಪ್ರಕೃತಿಗಳನ್ನು ಕುರಿತು ಉದ್ದೇಶಿಸಿ ಮಾತಾಡ್ತಾನೆ ಆಚಾರ್ಯರನ್ನು ಧರ್ಮದೇವತೆಗಳನ್ನು ತಾಯಂದರನ್ನು ಉದ್ದೇಶಿಸಿ ಮಾತಾಡ್ತಾನೆ ತನ್ನ ದೃಢ ಸಂಕಲ್ಪವನ್ನು ಈ ಅದ್ಭುತವಾದ ವಾಕ್ಸರಣಿಯ ಮೂಲಕ ಭರತ ಅಭಿವ್ಯಕ್ತಿ ಮಾಡ್ತಾನೆ ಅದು ರಾಮನ ಶ್ರೀಗಂಠಾಘೋಷಕ್ಕೆ ಸಮಾನವಾಗಿರುವ ಓಜಸ್ವಿ ಮಾತಿನ ಸರಣಿ ಕೇಳೋಣ ಆಲಿಸಿಂ ನದಿ ವನಸ್ಥಳಗಳಿರಾಗ ಮುನಿಗಳಿರ ಆಚಾರ್ಯರಿರಾಗ ಧರ್ಮದೇವರಿರಾಗ ಮಾತೃದೇವತೆಗಳಿರಾಗ ಪರಿಜನ ಪ್ರಜೆಗಳಿರಾಗ ಪೂಜ್ಯ ಪಾದುಕೆಗಳಂ ಪೂಜ್ಯ ಪಾದಂಗೆತ್ತು ಸಿಂಹಾಸನದೊಳಿಟ್ಟು ಪೂಜಿಸುವೆನಾಂ ಸೇವೆ ಭ್ರಾತೃದೇವಂಗೆಂದು ಸಿರೆವಲ ಪೊರೆಯನ್ ಆನುವೆಂ ಸಂವತ್ ಸರ ಚತುರ್ದಶಂಬರಂ ಮರುದಿನಂ ದೊರೆಕೊಳ್ಳದಿರಲ್ಯನಗೆ ಶ್ರೀರಾಮ ದರ್ಶನಂ ಬೆಂಕೆಗೆ ಒಡಲಂ ನಿವೇದಿಪೆಂ ಅಣ್ಣದೇವನಂ ಸಂದರ್ಶಿಸಲ್ಕೆ ಆತ್ಮಲೋಕದಲ್ಲಿ ಅನ್ನೆಗಂ ಪ್ರತಿಯಾಂ ಜಟಾವಲ್ಕಲಾನ್ವಿತಂ ನಿಚ್ಚಮಂ ರಾಮಾಭ್ಯುದಯ ತಪೋಮಗ್ನನಪ್ಪೆನ್ ಎನಗೆ ನೀಂ ಕರುಣಿಸಿಂ ಪರಕೆ ಗೈಂ ಶ್ರೀರಾಮನ ಪಾದುಕೆಗಳನ್ನು ಶ್ರೀರಾಮನಿಗೆ ಪ್ರತೀಕವಾಗಿ ಸ್ವೀಕರಿಸಿ ಅದನ್ನು ತನ್ನ ಮುಡಿಯ ಮೇಲೆ ಇಟ್ಟುಕೊಂಡಂಥ ಭರತ ಆ ರಾತ್ರಿ ಚಿತ್ರಕೂಟದಲ್ಲಿ ಶ್ರೀರಾಮನ ಆಶ್ರಮದಲ್ಲೇ ತನ್ನ ಸಮೂಹದೊಂದಿಗೆ ಉಳಿಯುತ್ತಾನೆ ರಾತ್ರಿ ಕಳೆದು ಬೆಳಗಾದಾಗ ಭರತ ತನ್ನ ಸಮಸ್ತ ಸಮುದಾಯದೊಂದಿಗೆ ಅಯೋಧ್ಯೆಗೆ ಹಿಂದಿರುಗ್ತಾ ಇದ್ದಾನೆ ನದಿಯನ್ನು ದಾಟಿ ಸೀತಾರಾಮ ಲಕ್ಷ್ಮಣರಿಗೆ ವಿದಾಯ ಹೇಳಿ ಭರತನ ಮಹಾಸೇನೆ ಸಮುದಾಯದೊಂದಿಗೆ ಗುರುಜನರೊಂದಿಗೆ ತಾಯಿಯರೊಂದಿಗೆ ಮತ್ತೆ ಅಯೋಧ್ಯಾಪುರಕ್ಕೆ ವಾಪಸ್ ಆಗ್ತಾ ಇದೆ ಅದರ ವರ್ಣನೆ ಮುಂದಿನ ಸಾಲುಗಳಲ್ಲಿ
ಹೊರಮಟ್ಟನ ಚಿತ್ರ ಶೈಲದಿಂ ಭರಚಂದ್ರನು ರಾಜನಗರಾಭಿಮುಖನಾಗಿ ಪೂಜ್ಯ ಪಾದನ ಪೂಜ್ಯ ಪಾದುಕ ಕೋಟೀರ ತೇಜದಿಂ ಸಾಮ್ರಾಜನಾಗಿ ಸ್ವೀಪನಿ ವೆರಸಿ ಬೀಳ್ಕೊಂಡರ್ ವರ್ವರ್ ವರುವರಂ ಅಳಲ್ ವೆಂಕಿಯಂ ದಹಿಸಿ ಗೋತ್ರ ಸ್ಕಂಧಮಂ ಮೆಟ್ಟಿ ಕಂಡಿಟ್ಟಿ ಮುಟ್ಟುವನ್ನೆಗಂ ಅಟ್ಟಿ ನೋಡುತ್ತಿರೆ ಸೌಮಿತ್ರಿ ಮೇನ್ ರಾಮ ಸೀತೆಯರೊಡನೆ ನಿಂದ ಮುನಿ ಸಂಕುಲಂ ಭರತವಾಹಿನಿ ದಾಂಟಿದತ್ತು ಮಂದಾಕಿನಿಯ ವಾಹಮಂ ಘೋಷಂ ಒಯ್ಯನೆ ನಿಂದು ದಾಲಿಸಿರೆ ಮೇಣ್ ಕಣ್ಗೆ ಮರೆಯಾಯ್ತು ಸೈನ್ಯ ಧೂಳೀಪಥಂ ಬೆಟ್ಟ ಸಾಲ್ಗಳ ನಡುವೆ ಕಣಿವೆ ಹೊಟ್ಟೆಯ ಕೊನೆಯ ದಿಗ್ದೂರಮಂ ಮರ್ಬುಗೈದು ಸೈನ್ಯ ಧೂಳೀಪಥಂ ಕಣ್ಗೆ ಮರೆಯಾಯ್ತು. ಭರತನ ಆತನ ಎಲ್ಲ ಪುರುಜನ ಪ್ರಜೆಗಳು ಸೈನ್ಯ ದೂರದ ಕಣಿವೆಯಲ್ಲಿ ನಡೀತಾ ನಡೀತಾ ಹಾಗೆ ಕರಗಿ ಹೋಯಿತು. ಅವರ ಪದಧೂಳಿ ಆ ಕಣಿವೆಯನ್ನು ಆವರಿಸಿದ್ದು ಹಾಗೆಯೇ ಮಂಕಾಗಿ ಹೋಯಿತು. ಹೀಗೆ ಭರತನು ರಾಮನನ್ನು ಸೀತಾಲಕ್ಷ್ಮಣರನ್ನು ಅಗಲಿ ಅಯೋಧ್ಯಾಪುರಕ್ಕೆ ಹಿಂದಿರುಗ್ತಾ ಇದ್ದಾನೆ. ದಾರಿಯಲ್ಲಿ ಆತ ಗುಹನ ಆತಿಥ್ಯವನ್ನು ಸ್ವೀಕರಿಸಿ ಆತನಿಂದ ಬೀಳ್ಕೊಂಡು ಮುಂದೆ ನಡೆದನು. ಋಷ್ಯಾಶ್ರಮಂ ಬಳಿಗೆವರೆ ಋಷ್ಯಾಶ್ರಮಂ ಬಳಿಗೆವರೆ ಗುರು ಭರದ್ವಾಜನ ಅಡಿಗಳಿಗೆ ಎರಗಿ ನಡೆದುದಂ ಭಿನ್ನೈಸಿ ಪರಕೆಯಂ ಕೈಕೊಂಡು ಮುಂಬರಿದು ಸೂರ್ಯತನಯನುತ್ತರಿಸಿ ಮತ್ತೆ ದಾಟಿ ಸುರ ನಿಮ್ಮಗೆಯಂ ಆ ಶೃಂಗಿವೇರಮಂ ಪೊಕ್ಕು ಗುಹನ ಆತಿಥ್ಯಮಂ ಗ್ರಹಿಸುತ ಆತನಿಂ ಬೀಳ್ಕೊಳುತ್ತ ಅಲ್ಲಿಂದೇ ಮುಂದೆ ನಡೆದುದು ಯಾತ್ರೆ ಕೋಸಲಕೆ ಭಾಗ್ಯಹೀನ ದೀನ ಅಯೋಧ್ಯೆ ನಿನಗೂ ಅರಣ್ಯಗತಿಯಾಯ್ತಲಾ ರಾಮನ ವನವಾಸದಿಂ ದಶರಥನ ನಿಧನದಿಂ ನಿನಗೂ ಅರಣ್ಯಗತಿಯಾಯ್ತಲಾ ಮೇಲ್ ಭರತನ ಪರಿತ್ಯಾಗದಿಂ ನಿನಗೂ ಅರಣ್ಯಗತಿಯಾಯ್ತಲಾ ಭಾಗ್ಯಹೀನ ದೀನ ಅಯೋಧ್ಯ ನಗರಿ ಭಾಗ್ಯಹೀನ ದೀನ ಅಯೋಧ್ಯ ಆದದ್ದು ಹೇಗೆ ಅಂತ
ಕವಿ ಕುವೆಂಪು ಈಗ ಪ್ರವೇಶ ಮಾಡಿ ವರ್ಣಿಸ್ತಾರೆ. ಅದಕ್ಕೆ ಮೂರು ಕಾರಣಗಳನ್ನು ಅವರು ಕೊಡ್ತಾರೆ. ಒಂದು ರಾಮನ ವನವಾಸ, ಎರಡು ದಶರಥನ ನಿಧನ, ಮೂರನೆಯದು ಭರತನ ಪರಿತ್ಯಾಗ. ಈ ಮೂರು ಕ್ರಿಯೆಗಳಿಂದ ಅಯೋಧ್ಯ ನಗರಿ ದೀನವಾಯಿತು. ಇದು ಕವಿಯ ಮಾತು. ಇಂತಹ ಅಯೋಧ್ಯೆಯನ್ನು ಅಯೋಧ್ಯೆಗೆ ಬಂದ ಮೇಲೂ ಭರತನು ಪ್ರವೇಶ ಮಾಡಲೇ ಇಲ್ಲ. ನಗರದ ಹೊರಗಡೆಯೇ ನಂದಿಗ್ರಾಮದಲ್ಲಿ ಅವನು ಉಳಿದುಕೊಳ್ಳುತ್ತಾನೆ. ಪ್ರೇತವನಮಂ ಪುಗುವನೇಂ ಪೂಜ್ಯ ಪಾದುಕಾಚೇತನಂ ಪಾಳ್ಮಸಗಿದ ದುಸ್ಮೃತಿಯ ನಿಧಿಗೆ ಬೆಂದಿರುಹಿ ಬಳಿಯ ನಂದಿಗ್ರಾಮ ಕೈತಂದು ಪಾದುಕಾ ಪಟ್ಟಾಭಿಷೇಕಮಂ ಗೈದು ಅವುಗಳನೇ ಪೂಜ್ಯಾಗ್ರಜಂ ಗೆತ್ತು ರಾಜ್ಯ ಭಾರ ವ್ರತದಿ ನಿಂದನೈ ಭರತನ್ ಅನಿಶಂ ಶ್ರೀರಾಮ ಸುಕ್ಷೇಮ ಚಿಂತನ ಪ್ರಾರ್ಥನೆಗೆ ತೆತ್ತು ತನ್ನಾತ್ಮಮಂ ಇತಿ ಶುಭಂ. ಪ್ರೇತವನಮಂ ಪುಗುವನೇಂ ಪೂಜ್ಯ ಪಾದುಕಾ ಚೇತನಂ ಪಾಳ್ಮಸಗಿದ ದುಸ್ಮೃತಿಯ ನಿಧಿಗೆ ಬೆಂದಿರುಹಿ ಬಳಿಯ ನಂದಿ ಗ್ರಾಮಕ್ಕೆ ಐತಂದು ಪಾದುಕಾ ಪಟ್ಟಾಭಿಷೇಕಮಂ ಗೈದು ಅವುಗಳನೆ ಪೂಜ್ಯಾಗ್ರಜಂಗೆತ್ತು ನಿಂದನೈ ಭರತನ್ ಅನಿಶಂ ಅನಿಶಂ ಶ್ರೀರಾಮ ಸುಕ್ಷೇಮ ಚಿಂತನಾ ಪ್ರಾರ್ಥನೆಗೆ ತೆತ್ತು ತನ್ನಾತ್ಮಮ ಪಾದುಕ ಪಟಾಭಿಷೇಕಮಂ ಗೈರೋ ರಾಜ್ಯಭಾರವ್ರತದಿ ನಿಂದನೆ. ಭರತನು ಶ್ರೀರಾಮನ ಪಾದುಕೆಗಳನ್ನು ಗ್ರಹಿಸಿ ಅಯೋಧ್ಯೆಗೆ ಹಿಂದಿರುಗಿದ ಮೇಲೆ ರಾಮಚಂದ್ರ ಕೂಡ ಚಿತ್ರಕೂಟದಲ್ಲೇ ಉಳಿಯಲಿಲ್ಲ. ಅಷ್ಟರಲ್ಲಾಗಲೇ ದೈತ್ಯರ ಒತ್ತಡ ಹೆಚ್ಚಾಗಿದ್ದರಿಂದ ಅಲ್ಲಿಯ ಋಷಾಶ್ರಮಗಳು ಮತ್ತು ಶ್ರೀರಾಮಚಂದ್ರ ಕೂಡ ಆ ಸ್ಥಳದಿಂದ ಹೊರಟು ಅಗಸ್ತ್ಯಾಶ್ರಮದ ಕಡೆಗೆ ಹೊರಡ್ತಾನೆ. ಅತ್ರಿಯಿಂದ ಅಗಸ್ತ್ಯಾಶ್ರಮದ ಕಡೆ ರಾಮನ ಪ್ರಯಾಣ. ಇದು ಮುಂದಿನ ಪ್ರಕರಣದಲ್ಲಿ ಚಿತ್ರಿತವಾಗುವಂತಹ ಅಂಶ. ಪರಮಪೂಜ್ಯ ಋಷಿಯಾದಂತಹ ಅತ್ರಿ ಮಹರ್ಷಿಯ ಆಶೀರ್ವಾದವನ್ನು ಶ್ರೀರಾಮ ಪಡೆದದ್ದು. ಮಹಾಪತಿವ್ರತ ಶಿರೋಮಣಿಯಾದಂಥ ಅನಸೂಯಾದೇವಿಯಿಂದ ಸೀತಾದೇವಿ ಆಶೀರ್ವಾದವನ್ನು ಪಡೆದದ್ದು ಅತ್ಯದ್ಭುತವಾದ ರೀತಿಯಲ್ಲಿ ಕುವೆಂಪು ಅವರಿಂದ ವರ್ಣಿತವಾಗಿದೆ. ಮುಂದಿನ ಪ್ರಕರಣ ಅತ್ರಿಯಿಂದ ಅಗಸ್ತ್ಯಂಗಿ.